ಇಂದು ನಾವು ಕಲಿತಿರುವಂತಹ ಪಾಠ ಆತ್ಮನಲ್ಲಿನ ಅಭಿಷೇಕದ ಬಗ್ಗೆ. ಅದರಿಂದ ನಮಗೆ ಪವಿತ್ರಾತ್ಮರಲ್ಲಿ ಬೇಡಿಕೊಳ್ಳೋಣ, ಪವಿತ್ರಾತ್ಮರೇ ಇಳಿದು ಬನ್ನಿ ನಮ್ಮ ಮಧ್ಯದಲ್ಲಿ ಅಂತ ನಮ್ಮ ಕರಗಳನ್ನು ನಮಗೆ ಒಂದು ಸಲ ಜೋಡಿಸಿಕೊಂಡು ಪವಿತ್ರಾತ್ಮರ ಅಭಿಷೇಕಕ್ಕೆ ಬೇಕಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಸ್ಕಾರ ಏಳು ಸಂಸ್ಕಾರಗಳಲ್ಲಿ ಮೊದಲನೇ ಸಂಸ್ಕಾರ ಯಾವುದಾಗಿತ್ತು? ಸ್ನಾನ ದೀಕ್ಷೆಯ ಬಗ್ಗೆ ನಾವು ಕಲಿತಿದ್ದೆವು. ಇವತ್ತು ನಾವು ಕಲಿಯುವುದು ಆತ್ಮನಲ್ಲಿನ ತೈಲ ಅಭಿಷೇಕ. ಪಾಠ ಐದು, ಆತ್ಮನಲ್ಲಿನ ತೈಲ ಅಭಿಷೇಕದ ಬಗ್ಗೆ ನಾವು ಇವತ್ತು ನಮ್ಮ ತರಗತಿಯಲ್ಲಿ ಕಲಿಯುತ್ತೇವೆ. ನಾವೆಲ್ಲರೂ ಪವಿತ್ರಾತ್ಮರನ್ನು ಸ್ವೀಕರಿಸಿದ್ದೇವಾ? ಸ್ವೀಕರಿಸಿದ್ದೇವೆ. ಯಾವಾಗ? ಸ್ನಾನ ದೀಕ್ಷೆಯ ಸಂದರ್ಭದಲ್ಲಿ ನಾವೆಲ್ಲರೂ ಏನು ಮಾಡಿಕೊಂಡಿದ್ದೇವೆ? ಪವಿತ್ರಾತ್ಮರನ್ನು ಸ್ವೀಕರಿಸಿದ್ದೇವೆ. ಮೊದಲು ಸಿರಿಯನ್ ಆರಾಧನಾ ಕ್ರಮದಲ್ಲಿ ಪರಮಪ್ರಸಾದ ವೇಳೆಯಲ್ಲಿ ಅಥವಾ ಇನ್ನು ಯಾವುದೇ ಸಂದರ್ಭದಲ್ಲಿ ಧರ್ಮ ಅಧ್ಯಕ್ಷರು ಏನು ಮಾಡ್ತಾ ಇದ್ರು? ನಮಗೆ ತೈಲಾಲೇಪನವನ್ನು ಮಾಡ್ತಾ ಇದ್ರು. ಈವಾಗ ಸಿರಿಯನ್ ಆರಾಧನಾ ಕ್ರಮದಲ್ಲಿ ಸ್ನಾನ ದೀಕ್ಷೆಯ ವೇಳೆಯಲ್ಲಿ ಯಾರು ಸ್ನಾನ ದೀಕ್ಷೆಯನ್ನು ಕೊಡ್ತಾರವೋ ಆ ಧರ್ಮ ಗುರುಗಳೇ ನಮಗೆ ಏನು ಮಾಡ್ತಾ ಇದ್ದೇವೆ, ಅದೇ ಸ್ನಾನ ದೀಕ್ಷೆಯ ತೈಲ ಅಭಿಷೇಕವನ್ನು ನೀಡ್ತಾ ಇದ್ದಾರೆ. ಅಂದರೆ ಸ್ನಾನ ದೀಕ್ಷೆಯ ಸಂದರ್ಭದಲ್ಲೇ ನಮಗೆ ಏನು ಕೊಡ್ತಾ ಇದ್ದಾರೆ? ತೈಲ ಅಭಿಷೇಕವನ್ನು ನಾವು ಸ್ವೀಕರಿಸುತ್ತೇವೆ. ಇನ್ನು ಪವಿತ್ರಾತ್ಮರ ಹಬ್ಬವನ್ನು ಯಾವಾಗ ಆಚರಿಸ್ತೇವೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾ? ಪಂಚಶತಮ ದಿನದಂದು ನಾವು ಏನು ಮಾಡಿಕೊಡ್ತೇವೆ? ಪವಿತ್ರಾತ್ಮರ ಹಬ್ಬವನ್ನು ನಾವು ಆಚರಿಸ್ತೇವೆ. ಅದಕ್ಕೆ ನಾವು ಏನು ಹೇಳ್ತೇವೆ? ಪೆಂತೆಕೋಸ್ಟ್ ಅಂತ ಹೇಳಿಬಿಟ್ಟು ಆ ದಿನದ ಹಬ್ಬವನ್ನು ನಾವು ನಮ್ಮ ಧರ್ಮಸಭೆಯಲ್ಲಿ ಆಚರಣೆಯನ್ನು ಮಾಡ್ತೇವೆ. ಪವಿತ್ರಾತ್ಮರ ಶಕ್ತಿಯಿಂದ ಲೋಕದ ವಿವಿಧ ಭಾಗಗಳಿಗೆ ತೆರಳಿ ಯೇಸುವಿನ ಕುರಿತು ಬೋಧಿಸತೊಡಗಿದರು. ಯೇಸುಸ್ವಾಮಿ ತನ್ನ ಮರಣದ ಪೂರ್ವದಲ್ಲೇ ಶಿಷ್ಯರಿಗೆ ಪವಿತ್ರಾತ್ಮರನ್ನು ವಾಗ್ದಾನ ಮಾಡಿದರು. ಪಿತನು ತನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮರು ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಅದರ ಪ್ರಕಾರ ಸ್ನಾನ ದೀಕ್ಷೆ ಸ್ವೀಕರಿಸಿದವರ ಮೇಲೆ ಅಪೊಸ್ತಲರು ಕೈಗಳನ್ನು ಇಟ್ಟು ಪ್ರಾರ್ಥಿಸಿದಾಗ ಅವರಿಗೂ ಪವಿತ್ರಾತ್ಮರ ಶಕ್ತಿ ದೊರೆಯಿತು. ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ, ಜುದೆಯಾದಲ್ಲೂ, ಸಮರಿಯಾದಲ್ಲೂ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದರು. ಇದನ್ನು ಕೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಯೇಸುವಿನ ಸ್ವರ್ಗಾರೋಹಣದ ನಂತರ ಶಿಷ್ಯರು ಬಾಗಿಲು ಮುಚ್ಚಿ ಮನೆಯೊಳಗೆ ಪ್ರಾರ್ಥನೆಯಲ್ಲಿ ಮುಳುಗಿದರು. ಯೇಸುವಿನ ತಾಯಿಯಾದ ಮರಿಯಳು ಅವರೊಡನೆ ಇದ್ದರು. ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದ್ದಂತೆಯೇ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮರ್ದನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು
ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಪವಿತ್ರಾತ್ಮ ಭರಿತರಾದ ಅಪೊಸ್ತಲರು ರೋಗಿಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದಾಗ ಅವರೆಲ್ಲರೂ ಗುಣಮುಖರಾಗತೊಡಗಿದರು. ಒಂದು ಸಲ ಸಮರಿಯ ಪ್ರದೇಶದ ಜನರು ಸ್ನಾನ ದೀಕ್ಷೆಯನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿದಿತ್ತು. ಆದರೆ ಅವರು ಪವಿತ್ರಾತ್ಮರನ್ನು ಸ್ವೀಕರಿಸಿರಲಿಲ್ಲ. ಬರೀ ಸ್ನಾನ ದೀಕ್ಷೆಯನ್ನು ಮಾತ್ರ ಪಡೆದಿರುವುದು ಎಂದು ತಿಳಿದು ಜೆರುಸಲೇಮಿನಲ್ಲಿದ್ದಂತಹ ಅಪೊಸ್ತಲರು ಏನು ಮಾಡಿದ್ದಾರೆ ಗೊತ್ತಾ? ಅವರು ಪೇತ್ರನನ್ನು ಮತ್ತು ಯವಾನನನ್ನು ಅವರ ಬಳಿಗೆ ಕಳುಹಿಸಿದರು. ಅವರು ಹೋಗಿ ಸ್ನಾನ ದೀಕ್ಷೆಯನ್ನು ಸ್ವೀಕರಿಸಿದ ಸಮರಿಯಾದವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಶುರು ಮಾಡಿದರು. ದೇವರ ಶುಭ ಸಂದೇಶವನ್ನು ಲೋಕದ ಎಲ್ಲೆಡೆಗೂ ಸಾರತೊಡಗಿದರು. ಯೇಸುವಿನ ನಾಮದಲ್ಲಿ ಸ್ನಾನ ದೀಕ್ಷೆಯನ್ನು ಸ್ವೀಕರಿಸಿದವರ ಮೇಲೆ ಅಪೊಸ್ತಲರು ಕೈಗಳನ್ನು ಇಟ್ಟಾಗ ಪವಿತ್ರಾತ್ಮರು ಅವರ ಮೇಲೆ ಬಂದು ಹೇಳಿದರು. ಈ ವಿವರಣೆಗಳನ್ನು ಯಾವ ಗ್ರಂಥದಲ್ಲಿ ನೋಡಬಹುದು? ಪವಿತ್ರ ಗ್ರಂಥದ ಪ್ರೇಷಿತರ ಕಾರ್ಯಕಲಾಪಗಳು ಎಂಬ ಪುಸ್ತಕದ 8ನೇ ಅಧ್ಯಾಯದಲ್ಲೂ 19ನೇ ಅಧ್ಯಾಯದಲ್ಲೂ ನಾವು ಓದುತ್ತೇವೆ. ನಮಗೆ ಪವಿತ್ರಾತ್ಮರ ವಿಶೇಷವಾದ ಶಕ್ತಿ ಮತ್ತು ವರಗಳು ತೈಲಾಭಿಷೇಕ ಅಥವಾ ದೃಢೀಕರಣ ಎಂಬ ಸಂಸ್ಕಾರದ ಮೂಲಕ ನಮಗೆ ಲಭಿಸುತ್ತದೆ. ಸುವಾರ್ತೆಯನ್ನು ಸಾರುವುದಕ್ಕೂ ಪ್ರವಾದಿಯ ಧೀರತೆಯೊಂದಿಗೆ ಯೇಸುವಿಗೆ ಸಾಕ್ಷ್ಯ ವಹಿಸುವುದಕ್ಕೂ ಈ ಸಂಸ್ಕಾರ ನಮಗೆ ಶಕ್ತಿಯನ್ನು ನೀಡುತ್ತದೆ. ಅದೇ ರೀತಿಯಲ್ಲಿ ಕೆಡುಕುಗಳಿಗೆ ವಿರುದ್ಧವಾಗಿ ಹೋರಾಡುವಂತಹ ಶಕ್ತಿ, ಯೇಸುವಿನ ಹೆಸರಿನಲ್ಲಿ ದ್ರೋಹ ಮಾಡಿದವರಿಗೆ ಕ್ಷಮಿಸಲು ಬೇಕಾದಂತಹ ಶಕ್ತಿಯು ಈ ಪವಿತ್ರಾತ್ಮರೇ ನಮಗೆ ನೀಡುತ್ತಾರೆ. ಯೇಸುವಿಗೆ ಬೇಕಾಗಿ ಹುತಾತ್ಮರಾಗಲು ಶಕ್ತಿಯನ್ನು ಲಭಿಸುತ್ತದೆ. ಅದಕ್ಕೊಂದು ಉದಾಹರಣೆಯನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೇನೆ. ಧರ್ಮಸಭೆಯ ಮೊದಲ ಹುತಾತ್ಮರು ಯಾರು ಅಂತ ನಿಮ್ಗೆ ಗೊತ್ತಾ? ಅವರೇ ಸೆಂಟ್ ಸ್ಟೀಫನ್ ಅಥವಾ ಸಂತ ಸ್ಟೇಫನ್ ಅಂತ ಹೇಳ್ತೇವೆ. ಸ್ಟೇಫನು ದೇವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದನು. ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡತೊಡಗಿದನು. ಆದರೆ ಕೆಲವರು ಸ್ಟೇಫನನ್ನು ವಿರೋಧಿಗಳಾಗತೊಡಗಿದರು. ಸ್ಟೇಫನನ್ನು ಬಂಧಿಸಿ ನ್ಯಾಯಸಭೆಯ ಮುಂದೆ ಎಳೆದು ತರುವಂತೆ ಮಾಡಿದರು. ಆದರೆ ಸ್ಟೇಫನು ಸ್ವಲ್ಪವೂ ಭಯಪಟ್ಟಿಲ್ಲ. ಧೈರ್ಯದಿಂದಲೇ ಶುಭ ಸಂದೇಶವನ್ನು ಸಾರತೊಡಗಿದನು. ಸ್ಟೇಫನ ಮಾತು ಕೇಳಿದ ನ್ಯಾಯಸಭೆಯ ಸದಸ್ಯರು ಅವನ ಮೇಲೆ ಕೋಪಗೊಂಡು ಕಿಡಿಕಾರಿದರು. ಆದರೆ ಸ್ಟೇಫನು ಪವಿತ್ರಾತ್ಮ ಭರಿತರಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ನೋಡಿದರು. ಇಗೋ, ಆಕಾಶವು ತೆರೆದಿದೆ, ನರಪುತ್ರನು ದೇವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ. ಇದನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರಿಗೆ ಸಿಟ್ಟೆತ್ತು ಬಿಟ್ಟಿತು. ಹಾರ್ಭಟ್ಟಿಸಿದರು, ಕಿವಿಗಳನ್ನು ಮುಚ್ಚಿಕೊಂಡರು. ಭರದಿಂದ ಅವನತ್ತ ಧಾವಿಸಿ ಪಟ್ಟಣದಿಂದ ಹೊರಕ್ಕೆ ದಬ್ಬಿ ಅವನ ಮೇಲೆ ಕಲ್ಲು ತೂರತೊಡಗಿದರು. ತನ್ನ ಮೇಲೆ ಕಲ್ಲು ಬೀಳುವುದನ್ನು ನೋಡಿ ಸ್ಟೇಫನು, ಪ್ರಭು ಯೇಸುವೆ, ನನ್ನ ಆತ್ಮವನ್ನು ಸ್ವೀಕರಿಸಿರಿ ಎಂದು ಪ್ರಾರ್ಥಿಸಿದರು. ಅನಂತರ ಮೊಣಕಾಲೂರಿ, ಪ್ರಭು ದೇವರೇ, ಈ ಪಾಪವನ್ನು
ಇವರ ಮೇಲೆ ಒರಿಸಬೇಡಿ ಎಂದು ಹೇಳಿ ಪ್ರಾಣವನ್ನು ಬಿಟ್ಟರು. Lord Jesus, receive my spirit and forgive them this sin. Lord, mercy on us. Let's pray to you. For all of us. Shema Israel. Hear, O Israel. The Lord is our God. The Lord is His one. First martyr. Not your last, I'm afraid. ಮಕ್ಕಳೇ, ನಾವು ಈಗಾಗಲೇ ತಿಳಿದುಕೊಂಡಿದ್ದೆವು ಪವಿತ್ರಾತ್ಮರನ್ನು ಸ್ವೀಕರಿಸಿದಂತಹವರ ಅನುಭವವನ್ನು ನಾವು ಇವಾಗ ಕಲಿತುಕೊಂಡಿದ್ದೆ. ಅವರಿಗೆ ಸಿಕ್ಕುವಂತಹ ಧೈರ್ಯ, ಶುಭ ಸಂದೇಶವನ್ನು ಸಾರುವಂತಹ ಒಂದು ಧೈರ್ಯ, ಕ್ಷಮಿಸಲು ಕೊಡುವಂತಹ ಕ್ಷಮಿಸುವಂತಹ ಒಂದು ಧೈರ್ಯ, ಇವೆಲ್ಲವನ್ನು ಯಾರು ಪಡ್ಕೊಳ್ತಾರೆ? ಒಬ್ಬ ವ್ಯಕ್ತಿ ಪವಿತ್ರಾತ್ಮರನ್ನು ಸ್ವೀಕರಿಸಿದಂತಹ ವ್ಯಕ್ತಿಗೆ ಸಿಗುತ್ತೆ. ಅದೇ ರೀತಿಯಲ್ಲೇ ನಾವು ನೋಡಿದೆವು ಅಪೊಸ್ತಲರು ಏನ್ ಮಾಡಿದ್ದಾರೆ, ರೋಗಿಗಳ ಮೇಲೆ ಕೈಗಳನ್ನು ಇಟ್ಟು ಪ್ರಾರ್ಥಿಸಿದಾಗ ಅದ್ಭುತವಾಗುವುದನ್ನು ಸಹ ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ. ನಾವು ಇವತ್ತು ನಿಮಗೆ ಒಂದು ಸಣ್ಣ ಒಂದು ಮನೆ ಕೆಲಸ, ಒಂದು ಚಟುವಟಿಕೆಯನ್ನು ನಾನು ಇವಾಗ ಕೊಡ್ತಾ ಇದ್ದೇನೆ. ಆ ಚಟುವಟಿಕೆಯಲ್ಲಿ ಪವಿತ್ರಾತ್ಮರ 7 ದಾನಗಳು ಯಾವುದಲ್ಲ ಅಂತ ಹೇಳಿಬಿಟ್ಟು ನೀವು ಕಲಿತುಕೊಂಡು ಬರಬೇಕು. ಮುಂದಿನ ತರಗತಿ ಪಾಠಕ್ಕೆ ಬರುವಾಗ ನೀವೇನು ಮಾಡ್ಕೊಳ್ಬೇಕು, 7 ಪವಿತ್ರಾತ್ಮರ 7 ದಾನಗಳನ್ನು ಕಲಿತುಕೊಂಡು ಬರಬೇಕು. ಅದರ ಜೊತೆಯಲ್ಲಿ ಪವಿತ್ರಾತ್ಮರ ಫಲಗಳು ಇದೆ, ಅದನ್ನು ಸಹ ನೀವು ಏನು ಮಾಡ್ಕೊಳ್ಬೇಕು, ಕಲಿತುಕೊಂಡು ಬರಬೇಕು. ಪವಿತ್ರಾತ್ಮರ ದಾನಗಳು, ಅದರ ಜೊತೆಯಲ್ಲಿ ಪವಿತ್ರಾತ್ಮರ ಫಲಗಳನ್ನು ಸಹ ಏನು ಮಾಡ್ಕೊಳ್ಬೇಕು, ಕಲಿತುಕೊಂಡು ಬರಬೇಕು. ನಾವು ಈ ಪಾಠವನ್ನು ಕಲಿಯುವಾಗ ಪವಿತ್ರಾತ್ಮರಲ್ಲೇ ಬೇಡಿಕೊಂಡ್ರೆ ಪವಿತ್ರಾತ್ಮರು ನಮಗೆ ಎಲ್ಲ ದಾನಗಳನ್ನು ಕೊಡ್ತಾರೆ, ಪವಿತ್ರಾತ್ಮರ ಅಭಿಷೇಕ ನಮಗೆ ಸಿಗತ್ತೆ. ಅದರಿಂದ ಪ್ರೀತಿಯಿಂದ ನಾವು ಏನು ಮಾಡ್ಕೊಳ್ಬೇಕು, ಪವಿತ್ರಾತ್ಮರನ್ನು ಸ್ವೀಕರಿಸಬೇಕು, ಪ್ರೀತಿಯಿಂದ ಪವಿತ್ರಾತ್ಮರ ದಾನಗಳ ಬಗ್ಗೆ ಕಲಿಯಬೇಕು, ಪವಿತ್ರಾತ್ಮರ ಫಲಗಳ ಬಗ್ಗೆ ಕಲಿತುಕೊಂಡಾಗ ನಮಗೆ ಯೇಸುವಿಗೆ ಬೇಕಾಗಿ ಬದುಕಲಿಕ್ಕಿರುವಂತಹ ಒಂದು ಶಕ್ತಿ ನಮಗೆ ಸಿಗತ್ತೆ, ಒಂದು ಧೈರ್ಯ ನಮಗೆ ಸಿಗತ್ತೆ. ನಮಗೆ ಸಿಗೋದು ಬೇಡವಾ? ಅದರಿಂದ ನಾವೇನು ಮಾಡ್ಕೊಳ್ಬೇಕು, ಪವಿತ್ರಾತ್ಮರಲ್ಲಿ ಬೇಡಿಕೊಳ್ಳಬೇಕು. ಈಗ ನಮಗೆ ಎದ್ದು ನಿಂತು ನಮ್ಮ ಕರಗಳನ್ನು ಜೋಡಿಸಿಕೊಂಡು ದೇವರೇ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿಕೊಂಡು ನಮ್ಮ ಕರಗಳನ್ನು ಜೋಡಿಸಿ ದೇವರನ್ನು ಮಹಿಮೆ ಪಡಿಸಿಕೊಳ್ಳೋಣ. ಯೇಸುವೇ, ದಿವ್ಯ ವಾರ್ತೆಯ ಬಿತ್ತಿರಿ ಎನ್ನಯ ಹೃದಯವೆಂಬ ಹೊಲದಲ್ಲಿ. ಪಾತೆಯ ಬಿತ್ತಿರಿ ಎನ್ನಯ ಉದಯವೆಂಬ ಹೊಲದಲ್ಲಿ. ಫಲದ ಕೊಡುವ ಭೂಮಿಯಾಗಿ ಬೆಳೆಯ ನೀಡಲಿ ನೂರ್ಮಡಿ. ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀಡಲಿ ನೂರ್ಮಡಿ. ನಿಮ್ಮ ರಾಜ್ಯವು ಜಗದಲ್ಲಿ ಸರಿಯದು ಬೆಳೆಯಲಿ, ನಮ್ಮಲ್ಲಿ ಬೆಳೆಯಲಿ. ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಉಗಮವು, ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು. ಮನದಿ